ಆಲ್ರೆಡಿ ಪೊಲೀಸ್ ಅಧಿಕಾರಿ ಮನೆ ಮೇಲಿನ ರೈಡಿಗೆ ಬಂದು ನಿಂತ್ಕೊಳ್ಳೋದಾದ್ರೆ ಅಲ್ಲಿ 2019ರಲ್ಲಿ ನಡೆದಿರುವಂತಹ ಒಂದು ದಂಧೆ ಏನಿದೆ ಅದು ಇವತ್ತಿನ ಬಾಂಡ್ಲಿ ಮಹೇಶ್ ನಡೆಸುತ್ತಿದ್ದಂತಹ ದಂಧೆಕ್ಕಿಂತನೂ ತುಂಬ ಘೋರವಾದದ್ದು ಅಂತ ನಾನು ಒತ್ತಿ ಹೇಳುವಂಥದ್ದು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅವತ್ತು ನಡೀತಾ ಇದ್ದಂಥದ್ದು ಸ್ಪಾನೂ ಅಲ್ಲ ಬ್ಯೂಟಿ ಪಾರ್ಲರ್ ಅಲ್ಲ ಅವತ್ತು ನಡೆಸ್ತಿದ್ದಂತಹ ಶಬನ ಅಂತ ಹೇಳುವಂತಹ ವ್ಯಕ್ತಿ ಇದ್ದಾರಲ್ಲ ಅವರು ಮಾಡ್ತಾ ಇದ್ದಂಥದ್ದು ಮಾನವ ಸಾಗಾಣಿಕೆಯ ದಂಧೆ ಶಬನ ಬಗ್ಗೆ ನಮಗೆ ಅವತ್ತೇ ಬಹಳಷ್ಟು ಮಾಹಿತಿಗಳು ಬಂದಿತ್ತು ಯಾರ ಮೂಲಕ ಫಿರ್ಯಾದಿದಾರರು ನಮ್ಮಲ್ಲೂ ಕೂಡ ಬಂದಿದ್ರು ಜಯಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲೂ ಕೂಡ ಫಿರ್ಯಾದಿ ಕೊಟ್ಟಿದ್ದಾರೆ ದೂರು ಕೊಟ್ಟಿದ್ದಾರೆ ಏನು ಅಂತ ದೂರು ಕೊಟ್ಟಿದ್ರು 2019ರಲ್ಲಿ 2019ರಲ್ಲಿ 2019ರ ಮುಂಚೆ ಏನು ನಡೆದಿತ್ತು ನನಗೆ ಗೊತ್ತಿಲ್ಲ ಅದನ್ನು ಕಲೆಕ್ಟ್ ಮಾಡಿದೆ 2019ರ ಮುಂಚೆ ಶಬನ ಎಂಬ ವ್ಯಕ್ತಿಯ ದಿನಚರಿಗಳೇನು ಆಕೆಯ ಉದ್ಯೋಗ ಏನು ಆಕೆ ಕೆಲಸ ಏನು ಕಾಂಟ್ಯಾಕ್ಟ್ ಏನು ಎಲ್ಲವನ್ನು ನಾವು ನಮ್ಮ ಒಂದು ಆಸಕ್ತಿಯಿಂದ ನಮ್ಮ ಒಂದು ತಿಳುವಳಿಕೆಯ ಮಟ್ಟ ಜಾಸ್ತಿ ಇರಬೇಕು ಅಂತ ಹೇಳೋ ಕಾರಣಕ್ಕೆ ಏನೇನೋ ಓದರೋದಲ್ಲ ಬಾಯಿಲಿ ಅಂತ ಆ ಕಾರಣಕ್ಕೆ ನಾವು ಕಲೆ ಹಾಕ್ತಾ ಹೋಗ್ತೀವಿ 2019ರಲ್ಲಿ ಒಂದು ಕುಟುಂಬದವರು ಬಂದು ತಮ್ಮ ಮನೆಯ ವ್ಯಕ್ತಿ ಹೆಣ್ಣುಮಗಳನ್ನು ದುಬಾಯಿಗೆ ಕಳಿಸುವ ಒಂದು ವ್ಯವಸ್ಥೆ ಮಾಡ್ತಿದ್ದಾರೆ ಒಂದು ಏನು ಪಾಸ್ಪೋರ್ಟ್ ಮಾಡಿಸುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಮನೆಗೆ ಪೊಲೀಸ್ನವರು ವೆರಿಫಿಕೇಷನ್ ಬಂದಿದ್ದಾರೆ ಅಂತೆಲ್ಲ ಹೇಳಿದಾಗ ನಾವು ಆ ಕೇಸನ್ನು ಹ್ಯಾಂಡಲ್ ಮಾಡಿ ಆಮೇಲೆ ಪೊಲೀಸ್ನವರು ಕರೆಸಿ ಏನೋ ಮಾಡಿ ಅದೇನು ಅವರು ಒಪ್ಕೊಂಡ್ರು ಇಲ್ಲ ಕಳಿಸೋದಿಲ್ಲ ಅಂತೆಲ್ಲ ಆಗಿ ಸುಖಾಂತಿ ಆಯಿತು ಹಂಗಂತ ನಾವು ಬಿಡಲಿಕ್ಕಾಗಲಿಲ್ಲ ಶಬನ ಮೂಲತವಾಗಿ ಕೇರಳದ ಮಹಿಳೆ ಆಗಿದ್ದವಂತ ಆಕೆಗೆ ಬ್ಯೂಟಿ ಪಾರ್ಲರ್ ಸುಮ್ಮನೆ ಒಂದು ಕವಚ ಒಂದು ರಕ್ಷಾ ಕವಚ ಆಕೆಗೆ ಇದ್ದಂತಹ ಒಂದು ಸಂಪರ್ಕಗಳನ್ನು ನಾವು ಕೇಳಿದ್ರೇ ನಮಗೆ ದಿಗಿಲಾಗುತ್ತೆ ಮೈಸೂರಿನ ಅಧೋಲೋಕದಲ್ಲಿರುವಂತಹ ಅಷ್ಟೋ ಜನರ ಸಂಪರ್ಕ ಆಕೆಗಿತ್ತು ಮತ್ತು ಎರಡು ಮೂರು ಗುಂಪುಗಳಿದ್ದಾವೆ ಇಲ್ಲಿ ಆ ಗುಂಪುಗಳು ಈ ತಲೆ ಹಿಡಕರ್ಗಳನ್ನ ಹೋಗಿ ಅವ್ರನ್ನ ಸತಾಯಿಸಿ ಅವ್ರಿಗೆ ಹೊಡೆದು ಬಡಿದು ಅಥವಾ ಅವ್ರ ಕಡೆಯಿಂದ ಹಣ ಕೇಳುವಂಥದ್ದು ಒಂದು ಅಥವಾ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಹಣ ಕೇಳುವಂಥದ್ದು ಒಂದು ಅಥವಾ ಅಲ್ಲಿಗೆ ಬರುವಂತಹ ಗಿರಾಕಿಗಳು ಕೇರಳದವರು ತಮಿಳ್ನಾಡವರು ಅಥವಾ ಬೇರೆ ಹೊರ ರಾಜ್ಯದವರು ಬರ್ತಾರಲ್ಲ ಅವರನ್ನು ಹೆದರಿಸಿ ಅವರಲ್ಲಿದ್ದಂಥ ಚಿನ್ನ ಬಣ್ಣ ದೋಚಿ ಹಣಕಾಸು ದೋಚಿ ಅವರನ್ನು ಬ್ಲ್ಯಾಕ್ಮೇಲ್ ಮಾಡುವಂಥದ್ದು ಒಂದು ಅಥವಾ ಇವರನ್ನು ಹೆಣ್ಣು ಮಕ್ಕಳ ಜೊತೆ ಮಲಗಿಸಿ ಒಂದು ವಿಡಿಯೋ ಮಾಡಿಕೊಂಡು ಹನಿ ಟ್ರ್ಯಾಪ್ ಮಾಡಿ ದುಡ್ಡು ವಸೂಲಿ ಮಾಡುವಂತಹ ಗುಂಪುಗಳೊಂದು ಈ ರೀತಿಯಾಗಿ ಇವರು ಸುತ್ತ ಅಂಥದ್ದೇ ಇದ್ದಾವೆ ಆ ಒಂದು ಕೇಸುಗಳ ಪ್ರಯುಕ್ತ ಈ ರೀತಿಯಾದಂತಹ ಒಂದು ಪ್ರಕರಣಗಳಲ್ಲಿ ಶಬನ ಎರಡು ಮೂರು ಪೊಲೀಸ್ ಸ್ಟೇಷನ್ಗಳಲ್ಲಿ ಬೇಕಾದವರೆ ಮೈಸೂರು ಲಿಮಿಟ್ನಲ್ಲಿ ಬೇರೆ ಬೇರೆ ಕಡೆ ಇದೆ ಇದು ನಾನು ಹೇಳಬೇಕಾದಂಥದ್ದೆಲ್ಲ ಪೊಲೀಸ್ನವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆಯುಕ್ತರು ಈ ನಿಟ್ಟಿನಲ್ಲಿ ಸ್ವಲ್ಪ ಹೆಚ್ಚು ಗಮನ ಹರಿಸಿ ಶಬನ ಬ್ಯೂಟಿ ಪಾರ್ಲರ್ ಯಾರು ನಡೆಸ್ತಾ ಇದ್ದಂಥದ್ದು ಜೆ ಪಿ ರಂಗಸ್ವಾಮಿಯವರ ಮನೆ ಮೇಲೆ ಆಕೆಯ ಹಿನ್ನೆಲೆ ಅಪರಾಧಿಕ ಹಿನ್ನೆಲೆಗಳು ಒಳ್ಳೆಯ ಹಿನ್ನೆಲೆ ಎಲ್ಲ ನಾನು ಕೇಳ್ತಿರೋದು ಅಪರಾಧಿಕ ಹಿನ್ನೆಲೆಗಳು ಆಕೆಯ ವೈಯಕ್ತಿಕವಾದಂತಹ ವಿಚಾರಗಳು ಎಲ್ಲವನ್ನು ಕಲೆ ಹಾಕಿದ್ರೆ ಇವತ್ತಿನ ಪ್ರಕರಣಕ್ಕೆ ನಾವು ಜಾಸ್ತಿ ಒಂದು ಏನು ಮನ್ನಣೆ ಕೊಡ್ಬೋದು ಮಾನ್ಯತೆ ಕೊಡ್ಬೋದು ನ್ಯಾಯ ಒದಗಿಸ್ಕೊಡ್ಬೋದು ಯಾಕೆ ಅಂತಂದರೆ ಅವತ್ತಿನಿಂದ ಭಾಳಷ್ಟು ಕೇಸ್ಗಳು ನಡೆದಿದೆ ಅಂತಂದರೆ 2014, 2015, 2016 ಈ ಶಬನ ಅವರ ಪ್ರಕರಣಗಳು ನಡೆದಿದ್ದೇವೆ ಅಂತ ಅಂದಾಗ ಖಂಡಿತವಾಗಲೂ ಪೊಲೀಸ್ನವರು ಅಲ್ಲಿ ಹೋಗಿರ್ತಾರೆ ಆ ನಿಟ್ಟಿನಲ್ಲಿ ಒಂದಿಷ್ಟು ಪ್ರೊಸೀಜರ್ಗಳು ನಡೆದಿರ್ತವೆ ಜೆ ಬಿ ರಂಗಸ್ವಾಮಿಯವರ ಮನೆ ಹತ್ರ ತನಕ ಪೊಲೀಸ್ನವ್ರು ಹೋಗಿರ್ತಾರೆ ಹಾಗಾದರೆ ಜೆ ಬಿ ರಂಗಸ್ವಾಮಿಯವರಿಗೆ ಶಬನ ಬಗ್ಗೆ ಸರಿಯಾದ ಮಾಹಿತಿ ಇರಲಿಲ್ವಾ ಇದನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ನಾನು ಪ್ರಶ್ನೆ ಮಾಡ್ತಿರೋದಕ್ಕೆ ಬೇರೆ ಯಾವುದೇ ಕಾರಣಗಳಿಲ್ಲ ಅಸೂಯೆ ಇವ್ರು ಹೇಳ್ತಾರಲ್ಲ ದ್ವೇಷ ಅಸೂಯೆ ಮತ್ತೊಂದು ಅನೈತಿಕ ನನಗೆ ಬೇಕಾಗಿದ್ದು ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ತರುವಂಥದ್ದು ಒಂದು ನ್ಯಾಯವನ್ನು ಒದಗಿಸುವಂಥದ್ದು ನಿಜವಾದ ಆರೋಪಿಗಳು ಅಪರಾಧಿಗಳು ಯಾರಿದ್ದಾರೆ ಅವ್ರು ತಪ್ಪಿಸ್ಕೋಬಾರ್ದು
ನಾನು ಇನ್ನು ಮುಂದಕ್ಕೆ ಹೋಗಿ ಹೇಳೋದಾದ್ರೆ ಈ ತಲೆ ಹಿಡಿದ್ರು ಯಾರಿದ್ದಾರೆ, ಅವರು ನಮಗೆ ಕಾಣಿಸ್ಕೊಳ್ತಾ ಇರುವಂಥ ವ್ಯಕ್ತಿ. ಅವರ ಹಿಂದೆ ಕಾಣದ ಕೈಗಳು, ಕಾಣದ ಮುಖಗಳಿದ್ದಾವಲ್ಲ, ಅವರನ್ನು ಅನಾವರಣ ಮಾಡದ್ದೇ ಒಂದು ತನಿಖೆಯ ಮುಖ್ಯ ಉದ್ದೇಶ ಆಗಬೇಕು. ಅವರನ್ನು ಬಚಾವ್ ಮಾಡ್ತಾ ಇವರನ್ನು ಪದೇ ಪದೇ ತಗೊಂಡೋಗಿ ಮುಂದಿಟ್ಟು ನಾವು ಹಿಡಿದ್ವಿ, ನಾವು ಮಾಡಿದ್ವಿ, ನಾವು ಯಶಸ್ಸು ಕಂಡ್ವಿ, ಯಶಸ್ವಿ ಕಾರ್ಯಾಚರಣೆ ಅಂತ ಇದ್ದರೆ ಒಳಗಡೆ ಪ್ರತಿಯೊಬ್ಬ ತನಿಖಾಧಿಕಾರಿಗೂ ಗೊತ್ತಿರುತ್ತೆ ನಾನು ಇಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಲಿಕ್ಕಾಗಲಿಲ್ಲ ಅನ್ನೋಂಥದ್ದು. ಆ ಕೆಲಸವನ್ನು ಸಂಪೂರ್ಣ ಮಾಡಬೇಕಾಗತ್ತೆ. ಶಬನ ಪ್ರಕರಣದಲ್ಲೂ, ಶಬನನ ಕೇಸು ಎಲ್ಲ ಕಡೆಯಲ್ಲೂ ಕೂಡ ದಾಖಲಾಗಿರುವಂಥದ್ದು. ಆಕೆ ಜೊತೆಯಲ್ಲಿ ಯಾರ್ಯಾರು ಕೈ ಜೋಡಿಸಿದ್ರು ಅಂತ ಹೇಳುವಂಥದ್ದನ್ನು ಐಒ ಪತ್ತೆ ಮಾಡ್ತೇವೆ. ಇದು ಮಾಡಬೇಕು, ಇದು ಮಾಡಿರಲಿಲ್ಲ, ಮಾಡಿರಲಿಲ್ಲ. ಹಾಗಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಮ್ಮ ಜಯಲಕ್ಷ್ಮೀಪುರಂನ ಪಡವರಳ್ಳಿಯ ಒಬ್ಬ ಪಾಪದ ಹೆಣ್ಣುಮಗಳನ್ನ ಉಸ್ಲಾಯಿಸಿ ಅವರು ಕಳಿಸ್ಲಿಕ್ಕೆ ತಯಾರು ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬರಲಿಲ್ಲ ಅಥವಾ ಮನೆಯವ್ರ ಗಮನಕ್ಕೂ ಬಂದಿಲ್ಲ ಅಂತಂದರೆ ಕತೆ ಏನಾಗ್ತಾ ಇತ್ತು? ಆಕೆ ಇಷ್ಟೊತ್ತಿಗೆ ದುಬೈಯಲ್ಲಿ ಇರ್ತಿದ್ರು, ಭಾಳ ಚೆನ್ನಾಗಿ ಇರ್ತಾ ಇದ್ರು ಅಂತ ನೀವು ಹೇಳ್ಬೋದು. ಆದರೆ ಯಾವ ಹೆಣ್ಣು ಮಕ್ಕಳು ಕೂಡ ಕಾನೂನು ಬಾಹಿರವಾಗಿ ರವಾನೆಗೊಳಪಟ್ಟ ಮೇಲೆ ಅವರು ಪಡಬಾರದ ಪಾಡುಗಳನ್ನ ಅನುಭವಿಸುತ್ತಲೇ ಒಂದು ಬೆಲೆವೆಣ್ಣು ಅಥವಾ ಜೀತದ ಹೆಣ್ಮಗಳಾಗಿ ಆ ಒಂದು ಊರಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಬರುವಾಗ ಒಂದಿಷ್ಟು ಹಣಕಾಸು ತರಬಹುದು, ಆದರೆ ಅಲ್ಲಿ ಯಾವ ರೀತಿಯಾಗಿ ಪ್ರತಿನಿತ್ಯ ಸತ್ತು ಬದುಕ್ತಿರ್ತಾಳೆ ಅನ್ನುವಂಥದ್ದನ್ನು ನಾವು ಕೆಲವು ಪ್ರತ್ಯಕ್ಷವಾದಂಥ ಪ್ರಕರಣಗಳನ್ನು ನೋಡಿ ಕಲಿತೀವಿ.